ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವಿಕೆ ಒಂದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ಸಮಸ್ಯೆ ಅಂತ ಹೇಳ್ಬೋದು. ಈ ಸಮಸ್ಯೆಗೆ ನಾವು ಮನೆಯಲ್ಲೇ ಒಂದು ಸುಲಭವಾದ ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನ ಬಳಸ್ತಾ ಇದ್ದೀನಿ. ಅದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಈರುಳ್ಳಿನ ತಗೊಂಡಿದ್ದೀನಿ. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು 3 ತಗೊಂಡಿದ್ದೀನಿ. ಮೀಡಿಯಂ ಅಂದ್ರೆ 2 ಈರುಳ್ಳಿ ತಗೊಂಡ್ರೆ ಸಾಕಾಗುತ್ತೆ. ಈ ತರ ರಫ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸತಿ ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸುಮಾರು 1 ಕಪ್ ಅಷ್ಟು ಕರಿಬೇವು ತಗೊಂಡಿದ್ದೀನಿ. ಈಗ ಒಂದು ದೊಡ್ಡ ಮಿಕ್ಸರ್ ಜಾರ್ ನಲ್ಲಿ ಈರುಳ್ಳಿಗಳನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದ್ ಬೇಡ, ಹಾಗೇನೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ರಫ್ ಆಗಿ ಗ್ರೈಂಡ್ ಆಗಿದೆ. ಈಗ ತೆಕ್ಕೊಂಡಿರುವಂತಹ ಕರಿಬೇವಿನಿದೆ ಅದನ್ನ ಕೂಡ ಇದರಲ್ಲೇ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇವತ್ತರ ಜಾಸ್ತಿ ಕರಿಬೇವು ಇದ್ದು ಇನ್ನು ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕೊಳ್ಬಹುದು. ಕರಿಬೇವು ಕೂದಲು ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು. ನೋಡಿ, ಇಲ್ಲಿದಿವಾಗ ಪೇಸ್ಟ್ ಆಗಿದೆ. ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಗ್ರೈಂಡ್ ಆಗ್ತಿಲ್ಲ ಅಂದ್ರೆ ನೀವು ಒಂದ್ 2 ಚಮಚ ತೆಂಗಿನೆಣ್ಣೆನ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬಹುದು. ನಂತರ ನಾನು ಇಲ್ಲಿ ಒಂದು ದಪ್ಪ ತಳಕ್ ಪಾತ್ರೆನ ತಗೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಅಂದ ತಕ್ಷಣ ನಾನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಏನು, ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಶ್ರಣನ ಹಾಕೊಂಡಿದ್ದೀನಿ. ಆದಷ್ಟು ದಪ್ಪ ತಳ ಇರುವಂತಹ ಪಾತ್ರೆನೇ ತಗೊಳ್ಳಿ. ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ತೆಂಗಿನೆಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ರೆ ಸಾಸಿವೆ ಎಣ್ಣೆ ಹಾಗೆ ತೆಂಗಿನೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಳ್ಬಹುದು. 1/2 ಕಪ್ ಸಾಸಿವೆ ಎಣ್ಣೆ ಹಾಗೆ 1/2 ಕಪ್ ತೆಂಗಿನೆಣ್ಣೆ ಕೂಡ ಹಾಕೊಳ್ಬಹುದು, ಇಲ್ಲಾಂದ್ರೆ ಬರೀ ತೆಂಗಿನೆಣ್ಣೆ ಕೂಡ ಹಾಕೊಳ್ಬಹುದು. ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಒಂದ್ಸತಿ ಎಣ್ಣೆ ಬಿಸಿ ಆಗ್ತಿದೆ ಅಂದ ಹಾಗೆ ನಾನು ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸುಮಾರು 20-25 ನಿಮಿಷ ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಆದ್ರೆ ಇದು ಪೂರ್ತಿ ಕಪ್ಪಗಾಗಕ್ ಬಿಡಬಾರ್ದು. ಆಗಾಗ ಈ ತರ ತಿರುಗಿಸ್ಕೊಳ್ತಾ ಇರಿ, ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಇವಾಗ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಹಾಗೆ ಇದು ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸುಮಾರು 20-25 ನಿಮಿಷ ಈ ತರ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಕಲರ್ ಬಂದ ನಂತರ ನಾನು ಸ್ಟೌವ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಜಾಸ್ತಿ ಅಂದ್ರೆ ಕಪ್ಪಾಗಿ ಬಿಡುತ್ತೆ. ಇದು ಪೂರ್ತಿ ಒಂದ್ಸತಿ ತಣ್ಣಗಾಗ್ಲಿ ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಬಿಡೋಣ. ತಣ್ಣಗಾದ ನಂತರ ನಾನೊಂದು ಬೌಲ್ ನ ತಗೊಂಡಿದ್ದೀನಿ, ಅದ್ರಲ್ಲಿ ಈ ತರ ಒಂದು ಬಟ್ಟೆನ ಹಾಕೊಳ್ತಾ ಇದ್ದೀನಿ. ಬಟ್ಟೆ ಹಾಕೊಳ್ಳೋದ್ರಿಂದ ನಾವು ಈಸಿಯಾಗಿ ಸೋಸ್ಕೊಳ್ಬಹುದು. ಇಲ್ಲ, ನಾವು ಇದನ್ನ ಹಾಗೆ ಇಟ್ಕೊಂಡ್ಬಿಟ್ರೆ ತಲೆಗೆ ಹಚ್ಚಬೇಕಾದ್ರೆ ಈ ಕರಿಬೇವು ಅದ್ರದ್ದು ಪುಡಿ ಎಲ್ಲ ಹಾಗೆ ಬಂದ್ಬಿಡತ್ತೆ. ಸೊ ನೋಡಿ, ಪೂರ್ತಿ ಮಿಶ್ರಣನ ನಾನು ಈ ಬಟ್ಟೆನಲ್ಲಿ ಹಾಕೊಳ್ತಾ ಇದ್ದೀನಿ. ಬಟ್ಟೆನಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಎಣ್ಣೆನ ತೆಕ್ಕೊಳ್ಳೋಣ. ತುಂಬಾನೇ ಪರಿಣಾಮಕಾರಿಯಾಗಿರುವಂತಹ ಎಣ್ಣೆ ಇದು. ಇದನ್ನ ಒಂದ್ಸತಿ ಎಲ್ಲದೂ ಚೆನ್ನಾಗಿ ಹಿಂಡ್ಕೊಂಡ ಮೇಲೆ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ಸ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇದು ಯಾವುದೇ ಮೆಡಿಕಲ್ ಸ್ಟೋರ್ ನಲ್ಲಿ ಸಿಗುತ್ತೆ, ಒಂದು 3-4 ರೂಪಾಯಿ ಇರುತ್ತೆ ಅಷ್ಟೇ. ಈ ತರ ನೋಡಿ, ವಿಟಮಿನ್ ಇ ಕ್ಯಾಪ್ಸಲ್ಸ್, ಇದನ್ನ ಸುಮಾರು 1-2 ಟ್ಯಾಬ್ಲೆಟ್ಸ್ ನ ನಾನು ಈ ತರ ಒಂದು ಸೈಡ್ ಅಲ್ಲಿ ಚೂರು ಕಟ್ ಮಾಡ್ಕೊಳ್ಳಿ, ಕೈಯಿಂದಾನೆ ಅಥವಾ ಉಗುಳಿಂದಾನೆ ಕಟ್ ಮಾಡ್ಕೊಳ್ಳಿಕ್ಕಾಗುತ್ತೆ. ನಂತರ ಅದ್ರ ಒಳಗಿರುವಂತಹ ಲಿಕ್ವಿಡ್ ಏನಿದೆ ಅದನ್ನ ಎಣ್ಣೆನಲ್ಲಿ ಹಾಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 2 ಟ್ಯಾಬ್ಲೆಟ್ಸ್ ನ ಹಾಕೊಂಡಿದ್ದೀನಿ. ವಿಟಮಿನ್ ಇ ಕೂಡ ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾನೇ ಪರಿಣಾಮಕಾರಿ. ನಾವಿಲ್ಲಿ ಯೂಸ್ ಮಾಡುವಂತಹ ಈರುಳ್ಳಿ, ಕರಿಬೇವು, ತೆಂಗಿನೆಣ್ಣೆ ಹಾಗೆ ವಿಟಮಿನ್ ಇ ಕ್ಯಾಪ್ಸಲ್ಸ್, ಇದೆಲ್ಲದೂ ಕೂದಲು ಬೆಳವಣಿಗೆ ಆಗಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಮೆಂತೆನ ನೆನೆಸಿಟ್ಬಿಟ್ಟು ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಹಾಕೊಳ್ಬಹುದು ಇದ್ರ ಜೊತೆ, ಅದು ಕೂಡ ಒಳ್ಳೇದೇ. ನಾನು ಇದಕ್ಕೆ ಹಾಕೊಂಡಿಲ್ಲ. ಒಂದ್ಸತಿ ವಿಟಮಿನ್ ಇ ಕ್ಯಾಪ್ಸಲ್ಸ್ ಹಾಕೊಂಡ್ಮೇಲೆ ಈ ತರ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು 8-8 ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಇದನ್ನ ಹಚ್ಚಿಬಿಟ್ಟು ಒಂದು ರಾತ್ರಿ ಇಡೀ ಕೂಡ ನೀವು ಇಡಬಹುದು, ಇಲ್ಲ ಅಂತಂದ್ರೆ 1-2 ಗಂಟೆ ನಂತರ ನೀವು ಸ್ನಾನ ಮಾಡ್ಕೊಂಡಿರಬಹುದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.